गुलबर्गा शहर के साउथ कॉन्स्टिट्यूएंसी में आने वाले तीन गांव सवलगी बी, यलवनगी, हथगुंडा में टोटल 47 करोड़ के डेवलपमेंट कामों का इफ्तिताह और भूमि पूजा श्री दत्तात्रेय सी पाटिल रेवूर, चेयरमैन कल्याण कर्नाटका रीजनल डेवलपमेंट बोर्ड और MLA साउथ के हाथों अमल में आया। इस डेवलपमेंट कामों के दौरान गाँव के आवाम ने श्री दत्तात्रेय सी पाटिल रेवूर का बड़े शानदार पैमाने पर इस्तकबाल किया और कई सारे गाँव के बुजुर्ग खवातीन अप्पू गौड़ा को आशीर्वाद दिया और कहा कि अगली बार मिनिस्टर बन के आएंगे। कहा सवलगी बी में ओवरहेड टैंक, पीने के पानी की नए स्कूल बिल्डिंग, गवर्नमेंट हॉस्पिटल बिल्डिंग, वेटरनिटी हॉस्पिटल, BCM हॉस्टल, माइनॉरिटी कॉलेज एंड हॉस्टल बिल्डिंग के लिए टोटल 30 करोड़ के बजट के लागत से बन चुकी है और यलवनगी में रोड्स, ओवरहेड टैंक, पीने के पानी की और एक टेम्पल टोटल सब 7 करोड़ के बजट के लागत से बन चुकी है और हथगुंडा में रोड्स और 3 नए टेम्पल्स, एक स्कूल बिल्डिंग टोटल 10 करोड़ के बजट के लागत से बन चुकी है। आइए देखते हैं एक रिपोर्ट। सुमारु 30 ಕೋಟಿ ರೂಪಾಯಿ ಕಾಮಗಾರಿಯನ್ನ ಇವತ್ತು ತಮ್ಮ ಗ್ರಾಮಕ್ಕೆ ಲೋಕಾರ್ಪಣೆಯನ್ನ ಇವತ್ತಿನ ದಿವಸ ನಾವು ಮಾಡ್ತಾ ಇದ್ದೇವೆ, ಭೂಮಿ ಪೂಜೆನು ಕೂಡ ಮಾಡ್ತಾ ಇದ್ದೇವೆ। 20 ಕೋಟಿ ರೂಪಾಯಿ ಕಾಮಗಾರಿಯನ್ನ ನಮ್ಮ ಭೀಮಳ್ಳಿ ಗ್ರಾಮದಿಂದ ನಮ್ಮ ಸಾವಳ್ಗಿ ಸ್ಟೇಷನ್ ವರೆಗೂ ಮುಖ್ಯ ರಸ್ತೆಗೆ ಸೇರುವಂತ ಒಂದು ರಸ್ತೆ, ನನಗನ್ಸುತ್ತೆ ಮುಖ್ಯ ರಸ್ತೆಯಿಂದ ಈ ಕಡೆ ತಗೊಂಡ್ರೆ ಅದಕ್ಕೆ 10 ಕೋಟಿ ರೂಪಾಯಿ ನಾವು ಖರ್ಚು ಮಾಡ್ತಾ ಇದ್ದೀವಿ। ನಮ್ಮ ಪಟ್ನಾ ರಸ್ತೆಯಲ್ಲಿ ಬರುವಂತ ಮುಖ್ಯ ರಸ್ತೆಯಿಂದ ತಮ್ಮ ಗ್ರಾಮಕ್ಕೆ ಕೂಡುವಂತ ರಸ್ತೆಗೆ ಇವತ್ತು ಅಗಲವನ್ನ ರಸ್ತೆಯನ್ನ ಮಾಡಿ ಸುಮಾರು 10 ಕೋಟಿ ರೂಪಾಯಿ ಆ ರಸ್ತೆಗೆ ಇವತ್ತು ನಾವು ಖರ್ಚು ಮಾಡ್ತಾ ಇದ್ದೇವೆ। ಅದೇ ರೀತಿ ತಮ್ಮ ಗ್ರಾಮದಲ್ಲಿ ಶಿವಲಿಂಗೇಶ್ವರರ ದೇವಸ್ಥಾನದ ಆವರಣದಲ್ಲಿ ಸುಮಾರು 27 ಲಕ್ಷ ರೂಪಾಯಿ ಖರ್ಚು ಮಾಡಿ ಇವತ್ತು ಅಲ್ಲಿ ಒಂದು ಯಾತ್ರಿಕ ಭವನವನ್ನ ನಿರ್ಮಾಣ ಮಾಡಿರುವಂಥದ್ದು, ಅದೇ ರೀತಿ ನಮ್ಮ ಅಲ್ಪಸಂಖ್ಯಾತರ ವಸತಿ ನಿಲಯದಲ್ಲಿ ಸುಮಾರು 5 ಕೋಟಿ ರೂಪಾಯಿದ ಒಂದು ಹಾಸ್ಟೆಲನ್ನ ನಾವು ಅಲ್ಲಿ ಮುರಾರ್ಜಿ ದೇಸಾಯಿ ಅಲ್ಪಸಂಖ್ಯಾತರ ಒಂದು ವಸತಿ ನಿಲಯದಲ್ಲಿ 5 ಕೋಟಿ ರೂಪಾಯಿ ಹಾಸ್ಟೆಲನ್ನ ಇವತ್ತಿನ ದಿವಸ ನಾವು ನಿರ್ಮಾಣ ಮಾಡ್ತಾ ಇದ್ದೇವೆ। ಅದೇ ರೀತಿ ಸಾವಳ್ಗಿಯ ಹನುಮಾನ್ ದೇವಸ್ಥಾನಕ್ಕೆ ಸುಮಾರು 10 ಲಕ್ಷ ರೂಪಾಯಿ ಕೊಟ್ಟಿರುವಂಥದ್ದು ನಮ್ಮ ಕೇಂದ್ರ ಸರ್ಕಾರದ JJM ಸ್ಕೀಮ್ ಅಡಿಯಲ್ಲಿ ಎಲ್ಲ ಜನರ ಒಂದು ಮನೆ ಬಾಗಿಲಿಗೆ ನೀರನ್ನು ಕೊಡಬೇಕು ಅಂತ ಹೇಳಿ ದೇಶದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ಮಾನ್ಯ ಮೋದಿಜಿಯವರ ಸಂಕಲ್ಪ ಏನಿದೆ, ಕೇವಲ ನಗರದಲ್ಲಿರುವಂಥ ಜನರಿಗೆ ಮಾತ್ರ ನೀರನ್ನು ಶುದ್ಧವಾದಂಥ ನೀರನ್ನು ಸಿಗೋದನ್ನು ಸಿಗಲಿ, ಆದರೆ ಅದ್ರ ಜೊತೆಯಲ್ಲಿ ಹಳ್ಳಿಯಲ್ಲಿ ವಾಸ ಮಾಡ್ತಾ ಇರುವಂಥ ಜನರಿಗೂ ಕೂಡ ಅದೇ ರೀತಿಯಾದಂಥ ಒಂದು ಶುದ್ಧವಾದಂಥ ನೀರನ್ನು ಅವರ ಮನೆ ಬಾಗಿಲಿಗೆ ಮುಟ್ಟಿಸ್ಬೇಕು ಅಂತನ್ನುವ ನಿಟ್ಟಿನಿಂದ ಸುಮಾರು 2.5-3 ಕೋಟಿ ರೂಪಾಯಿ ನಾವು ಖರ್ಚು ಮಾಡಿ ಇವತ್ತಿನ ದಿವಸ ಈ ನೀರನ್ನು 2.5 ಕೋಟಿ ರೂಪಾಯಿ ಖರ್ಚು ಮಾಡಿ ಈ ನೀರನ್ನು ನಾವು ಎಲ್ಲ ಮನೆ ಬಾಗಿಲಿಗೆ ಇವತ್ತಿನ ದಿವಸ ನಾವು ಕೊಡ್ತಾ ಇದ್ದೇವೆ। ಒಂದು ಹೊಸದಾಗಿ 50,000 ಲೀಟರ್ ಟ್ಯಾಂಕನ್ನು ಕಟ್ಟಡವನ್ನು ಮಾಡಿ ಆ ಟ್ಯಾಂಕ್ ಮುಖಾಂತರ ಯಾರಿಗೂ ಕೂಡ ನೀರಿನ ತೊಂದರೆ ಆಗಬಾರ್ದು, ನಮ್ಮ ತಾಯಿಂದ್ರೆ ಏನೋ ನಳದ ಎದುರುಗಡೆ ಹೋಗಿ ನಿಂತು ಲೈನ್ ಹಚ್ಚಿ ನೀರನ್ನು ತೊಗೊಂಡು ಬರಬೇಕಾಗ್ತಿತ್ತು, ಸುಮಾರು 1/2 ಕಿಲೋಮೀಟರ್ ಹೋಗಬೇಕು, 1 ಕಿಲೋಮೀಟರ್ ನಡ್ಕೊಂಡು ಹೋಗಿ ಕೊಡ ತೊಗೊಂಡು ಹೋಗಿ ನೀರು ತರಬೇಕಾಗ್ತಿತ್ತು, ಇವತ್ತು ನಿಮ್ಮ ಮನೆ ಬಾಗಿಲಿಗೆ ಇವತ್ತು ನಾವು ನಳವನ್ನು ಕೂಡಿಸಿ ಇವತ್ತು ನಾವು ನೀರನ್ನು ಕೊಡ್ತಾ ಇದ್ದೇವೆ। ಈ ಒಂದು ಬದಲಾವಣೆಯನ್ನು ಇವತ್ತು ನಾವು ಕಾಣಬಹುದಾಗಿದೆ। ಈ ಎಲ್ಲವೂ ಕೂಡ ಅಫಜಲ್ಪುರಕ್ಕೆ ಬರುವಂಥದ್ದು, ಆ ಸಂದರ್ಭದಲ್ಲಿ ಅವಾಗ ಮತ್ತು ಈಗ ತಾವು ಅಭಿವೃದ್ಧಿಯನ್ನು ಗಮನದಲ್ಲಿ ಇಟ್ಕೊಂಡ್ರೆ ಹಿಂದೆ ಏನು 10 ವರ್ಷದ ಹಿಂದೆ ನಮ್ಮ ಗ್ರಾಮ ಹೇಗಿತ್ತು, ಈಗ ಏನೇನು ಯೋಜನೆಗಳು ನಮ್ಮ ಗ್ರಾಮಕ್ಕೆ ಬಂದಿದ್ದಾವೆ ಅಂತ ಹೇಳಿ ಇವತ್ತಿನ ದಿವಸ ತಾವು ಅದನ್ನು ನೆನಪಿಸಿದ್ರೆ ಆ ಒಂದು ವ್ಯತ್ಯಾಸ, ಆ ಒಂದು ಅಭಿವೃದ್ಧಿ ಇವತ್ತು ನಾವೆಲ್ಲರೂ ಕೂಡ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ। ಇವತ್ತು ನಮ್ಮ ಹಿರಿಯರಾದಂಥ ನಮ್ಮ ಎಲ್ಲ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿಯ ನಮ್ಮ ಅಧ್ಯಕ್ಷರು, ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರು, ನಮ್ಮ ಎಲ್ಲ ಅಧಿಕಾರಿಗಳ ಸಹಕಾರದಿಂದ ಇವತ್ತಿನ ದಿವಸ ಈ ಒಂದು ಅಭಿವೃದ್ಧಿಯನ್ನು ಮಾಡಲಿಕ್ಕೆ ನಮಗೆ ಇವತ್ತು ಸಹಾಯವನ್ನು ಸಹಕಾರವನ್ನು ನೀಡಿದ್ದಕ್ಕಾಗಿ ಇವತ್ತಿನ ದಿವಸ ಸಾಧ್ಯ ಆಗಿದೆ। ಅದರಲ್ಲಿ ವಿಶೇಷವಾಗಿ ಊರಿನ ಜನರು ಕೂಡ ನಮ್ಮ ಹಿರಿಯರಾದಂಥ ಗೋಪಾಲ್ ಸೌಕಾರ್ ಅವರು, ಶಿವರಾಯ್ ಕಾಕವರು, ಅದೇ ರೀತಿ ನಮ್ಮ ಅಣ್ಣಪ್ಪ ಗೌಡರು, ನಮ್ಮ ಪಂಡಿತ್ ನಡಗೇರಿಯವರು, ಎಲ್ಲರ
ಅನೇಕ ಜನ ಇವತ್ತಿನ ದಿವಸ ಎಲ್ಲ ಹಿರಿಯರಿದ್ದಾರೆ ಅವರೆಲ್ಲ ಹಿರಿಯರ ಒಂದು ಸಹಕಾರ ಕೊಟ್ಟಿದ್ದಕ್ಕಾಗಿ ಇವತ್ತು ಇಷ್ಟೊಂದು ಸಾಧನೆಯನ್ನ ನಮಗೆ ಮಾಡಲಿಕ್ಕೆ ಸಾಧ್ಯ ಆಗಿದೆ ನಾನು ಡಾಕ್ಟರ್ ಬಾಬಾಸಾಹೇಬ್ ಅಂಬೇಡ್ಕರ್ ನಗರದಲ್ಲೂ ಕೂಡ ಇವತ್ತು ಸುಮಾರು 50 ಲಕ್ಷ ರೂಪಾಯಿದ ಒಂದು ಸಿಸಿ ರಸ್ತೆ ಬೆಳಗ್ಗೆ ಪೂಜೆ ಮಾಡಿ ನಾನು ಇಲ್ಲಿ ಬಂದಿದ್ದೇನೆ ಇಲ್ಲಿ ಆರೋಗ್ಯ ಏನು ಪಿಎಚ್ಸಿ ಸೆಂಟರ್ ಇತ್ತು ಆರೋಗ್ಯದ ಆಸ್ಪತ್ರೆಗೂ ಕೂಡ ಇವತ್ತಿನ ದಿವಸ ನಾವು ಅದನ್ನ ಉದ್ಘಾಟನೆಯನ್ನ ಮಾಡಿರುವಂತದ್ದು ಪಶು ಚಿಕಿತ್ಸಾಲಯವನ್ನು ಕೂಡ ಇವತ್ತಿನ ದಿವಸ ನಾವು ಹೊಸದಾಗಿ ಕಟ್ಟಡವನ್ನ ನಿರ್ಮಾಣ ಮಾಡಿ ಅದನ್ನು ಕೂಡ ಇವತ್ತು ಲೋಕಾರ್ಪಣೆಯನ್ನ ಮಾಡಿರುವಂತದ್ದು ಆರೋಗ್ಯ ಕೇಂದ್ರದಿಂದ ಸಾವಳ್ಗಿ ಬಹಳ ದೊಡ್ಡ ಊರಿದೆ ಎಲ್ಲರೂ ಕೂಡ ಕಲಬುರಗಿಗೆ ಬಂದು ಚಿಕಿತ್ಸೆಯನ್ನ ತಗೋಬೇಕಾದ್ರೆ ತೊಂದರೆ ಆಗುತ್ತೆ ಅಂತ ಅನ್ನುವ ನಿಟ್ಟಿನಿಂದ ಸುತ್ತ ಹಳ್ಳಿ ಜನರಿಗೆ ಮತ್ತು ಸಾವಳ್ಗಿ ಗ್ರಾಮದವರಿಗೆ ಎಲ್ಲರಿಗೂ ಕೂಡ ಅನುಕೂಲ ಆಗಬೇಕು ಅಂತ ಹೇಳಿ ಇವತ್ತು ನಾವು ಆ ಆಸ್ಪತ್ರೆಯನ್ನ ಇವತ್ತು ಲೋಕಾರ್ಪಣೆಯನ್ನ ಮಾಡಿರುವಂತದ್ದು ಇಲ್ಲಿನ ಜನರಿಗೆ ಒಂದು ಬಹಳ ಅದರಿಂದ ಅನುಕೂಲನ ಆಗೋದಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗುತ್ತೆ ಹೀಗಾಗಿ ಕೇವಲ ನಮಗೆ ಸಿಕ್ಕಿರುವಂತದ್ದು 2 ವರ್ಷ ಕೋವಿಡ್ ನಲ್ಲಿ ನಾವು ಬಹಳಷ್ಟು ತೊಂದರೆಯನ್ನ ಅನುಭವಿಸಬೇಕಾಗಿತ್ತು ನಮ್ಮ ಸರ್ಕಾರ ಬಂದ ಮೇಲೆ ನಮಗೆ ಸರಿಯಾದ ರೀತಿಯಿಂದ ಆಡಳಿತ ನಡೆಸಬೇಕು ಅಂತಂದ್ರೆ ಕೇವಲ ನಮಗೆ ಸಿಕ್ಕಿರುವಂತದ್ದು 1.5 ವರ್ಷ 2 ವರ್ಷ ಮಾತ್ರ ಆ ಅಷ್ಟೊಂದು ಕಡಿಮೆ ಅವಧಿಯಲ್ಲಿ ಇವತ್ತಿನ ದಿವಸ ಇಷ್ಟೊಂದು ಅನುದಾನ ತಂದು ಇವತ್ತು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅನೇಕ ಜನ ಊರಿನ ಹಿರಿಯರ ಬೇಡಿಕೆ ಇದೆ ಇಲ್ಲಿ ನಮ್ಮ ವೀರ ಆಂಜನೇಯನ ದೇವಸ್ಥಾನ ಏನಿದೆ ಬಹಳ ಪುರಾತನವಾದಂತ ಒಂದು ದೇವಸ್ಥಾನ ಅದಕ್ಕೆ ನಾವು 10 ಲಕ್ಷ ರೂಪಾಯಿ ಈಗಾಗಲೇ ಅನುದಾನ ಕೊಟ್ಟಿದ್ದೇವೆ ಅದು ಸಾಲೋದಿಲ್ಲ ಇನ್ನು ಹೆಚ್ಚು ಅನುದಾನ ಅದಕ್ಕೆ ಬೇಕು ಅಂತ ಹೇಳಿ ನಮ್ಮ ಎಲ್ಲಾ ಊರಿನ ಹಿರಿಯರು ಮತ್ತು ಎಲ್ಲಾ ಯುವಕರು ಇವತ್ತಿನ ದಿವಸ ಅದನ್ನ ಬೇಡಿಕೆಯನ್ನ ಇವತ್ತಿನ ದಿವಸ ಗ್ರಾಮದ ಪರವಾಗಿ ಕೊಟ್ಟಿದ್ದಾರೆ ನಾನು ಖಂಡಿತವಾಗಿ ಆ ಗ್ರಾಮದ ಏನು ಹಿರಿಯರ ಅಪೇಕ್ಷೆ ಇದೆ ಆ ಒಂದು ದೇವಸ್ಥಾನಕ್ಕೆ ಇನ್ನು ಹೆಚ್ಚು ಅನುದಾನ ಕೊಡಬೇಕು ಅಂತ ಹೇಳಿ ನಾನು ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಅದಕ್ಕೆ ಇನ್ನು ಹೆಚ್ಚು ಅನುದಾನವನ್ನ ಕೊಡುವಂತ ಒಂದು ಕೆಲಸ ನಾನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಬಹಳ ಪ್ರೀತಿಯ ಊರು ಅಂತಂದ್ರೆ ಸಾವಳ್ಗಿ ನಾನು ದೇವಸ್ಥಾನದ ಶಿವಲಿಂಗೇಶ್ವರರ ಕಟ್ಟಡವನ್ನ ಮಾಡುವಂತ ಸಂದರ್ಭದಲ್ಲಿ ನಾನು ಆ ದೇವಸ್ಥಾನಕ್ಕೆ ಅನುದಾನವನ್ನ ಕೊಟ್ಟಿರುವಂತದ್ದು ಅದು ಒಂದು ದೇವರ ಒಂದು ಆಶೀರ್ವಾದದಿಂದ ನನಗೂ ಕೂಡ ಆ ಒಂದು ದೇವಸ್ಥಾನಕ್ಕೆ ಸೇವೆ ಮಾಡುವಂತ ಒಂದು ಅವಕಾಶ ಇವತ್ತಿನ ದಿವಸ ತಾವೆಲ್ಲರೂ ಕೂಡ ಗ್ರಾಮಸ್ಥರು ಕೊಟ್ಟಿರುವಂತದ್ದು ನನಗನ್ಸುತ್ತೆ ಇಡೀ ಸುತ್ತಹಳ್ಳಿಯಲ್ಲಿ ಇಷ್ಟೊಂದು ಸುಂದರವಾದಂತಹ ದೇವಸ್ಥಾನ ನಮಗೆ ನೋಡ್ಲಿಕ್ಕೆ ಸಿಗೋದಿಲ್ಲ ಬಹಳ ಸುಂದರವಾದಂತ ಒಂದು ದೇವಸ್ಥಾನ ಶಿವಲಿಂಗೇಶ್ವರ ದೇವಸ್ಥಾನ ಇವತ್ತು ನಮ್ಮ ಸಾವಳ್ಗಿನಲ್ಲಿ ಇರುವಂತದ್ದು ಆ ಮುಂದಿನ ದಿನಗಳಲ್ಲಿ ದೇವಸ್ಥಾನದ ಅಭಿವೃದ್ಧಿಗಾಗಿನೂ ಕೂಡ ಇವತ್ತಿನ ದಿವಸ ಅನುದಾನವನ್ನ ಕೊಡುವಂತದ್ದು ಮತ್ತು ನಮ್ಮ ವೀರಾಂಜನೇಯನ ದೇವಸ್ಥಾನ ಅಭಿವೃದ್ಧಿ ಮಾಡಕ್ಕೂ ಕೂಡ ಅನುದಾನವನ್ನ ಕೊಡುವಂತದ್ದು ನಾನು ಖಂಡಿತವಾಗಿ ಮಾಡ್ತೇನೆ ಅಂತನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಹಿಂದೆ ನಮ್ಮ ನಾಗಲಿಂಗಯ್ಯ ಅಣ್ಣವರು ಗುರುಗಳು ಮಾತಾಡಿದ್ರು ಯಾವುದಾದ್ರೂ ಈ ಭಾಗದಲ್ಲಿ ನಮ್ಮ ತಂದೆಯವರನ್ನ ತಾಯಿಯನ್ನ ಮತ್ತು ಮಗನನ್ನ ಗೆಚ್ಚಿರುವಂತ ಇತಿಹಾಸ ಈ ಭಾಗದಲ್ಲಿ ವಿಶೇಷವಾಗಿ ನೋಡ್ಲಿಕ್ಕೆ ಸಿಗೋದಿಲ್ಲ ಅದು ಎಲ್ಲಾದರೂ ನೋಡಬೇಕು ಅಂತಂದ್ರೆ ಅದು ನಮ್ಮ ಕಲಬುರಗಿ ಜಿಲ್ಲೆ ದಕ್ಷಿಣ ಮತಕ್ಷೇತ್ರದ ಜನರ ಮತಕ್ಷೇತ್ರದಲ್ಲಿ ಅದನ್ನ ನೋಡ್ಲಿಕ್ಕೆ ಸಿಗುತ್ತೆ ಅದು ಯಾಕೆ ಸಾಧ್ಯ ಆಗಿದೆ ಅಂತಂದ್ರೆ ನೀವೆಲ್ಲ ಏನು ವಿಶ್ವಾಸ ನಮ್ಮ ಮೇಲೆ ಇಟ್ಟು ನಿಮ್ಮ ಪ್ರೀತಿ ವಿಶ್ವಾಸ ಯಾವತ್ತೂ ಕೂಡ ನಮ್ಮ ಮೇಲೆ ಕಡಿಮೆ ಆಗಿಲ್ಲ ಪ್ರತಿ ಚುನಾವಣೆಗೆ ಅದು ಹೆಚ್ಚಾಗ್ತಾನೆ ಇದೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಮ್ಮ ತಂದೆಯವ್ರ ಕಾಲದಿಂದನೂ ಕೂಡ ತಾವು ನಮ್ಮ ಮೇಲೆ ಬಹಳಷ್ಟು ಅಭಿಮಾನವನ್ನ ಇಟ್ಟಿರುವಂತದ್ದು ಹೀಗಾಗಿ ಸಾವಳ್ಗಿ ಜನರ ಸೇವೆ ನಾವು ಎಷ್ಟು ಮಾಡಿದ್ರು ಕೂಡ ಅದು ಕಡಿಮೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಇವತ್ತು ನಮ್ಮ ಎಲ್ಲ ಸಮಾಜದ ಜನರು ಇವತ್ತು ಸಾವಳ್ಗಿನಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗುತ್ತಾರೆ ಇವತ್ತು ನಮ್ಮ ಕನಕದಾಸರ ಭವನನು ಕೂಡ ಅಲ್ಲಿ ಆಗಬೇಕು ಅಂತ ಹೇಳಿ ಅನೇಕ ಜನ ಇವತ್ತು ಸಮಾಜದ ಮುಖಂಡರು ಬೇಡಿಕೆಯನ್ನ ಕೊಟ್ಟಿದ್ದಾರೆ ಅಲ್ಲಿ ಕನಕದಾಸರ ಭವನ ಆಗಿರ್ಬೋದು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಗರ ಅಭಿವೃದ್ಧಿ ಆಗಿರ್ಬೋದು ಗ್ರಾಮದ ಅಭಿವೃದ್ಧಿ ಆಗಿರ್ಬೋದು ಈ ಎಲ್ಲವನ್ನು ಕೂಡ ಸಮಗ್ರವಾಗಿ ಮಾಡುವಂಥದಕ್ಕೆ ಇವತ್ತಿನ ದಿವಸ ನಾವು ಖಂಡಿತವಾಗಿ ಪ್ರಯತ್ನವನ್ನ ನಾನು ಮಾಡ್ತೇನೆ ಅಂತನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈ ಚುನಾವಣೆ ಸಂದರ್ಭದಲ್ಲಿ ನಾನು ಜಾಸ್ತಿ ಹೇಳಬೇಕಾಗಿಲ್ಲ ಯಾರು ನಮಗೆ 5 ವರ್ಷ ಯಾವತ್ತೂ ಕೂಡ ನಮ್ಮ ಕಷ್ಟ ಸುಖದಲ್ಲಿ ಯಾರೂ ಕೂಡ ಭಾಗಿಯಾಗಿಲ್ಲ ಆದರೆ ಈಗ ಚುನಾವಣೆ ಇದೆ ಅಂತ ಹೇಳಿ ಬೇರೆ ಬೇರೆ ಪಕ್ಷದವರು ಚುನಾವಣೆ ಸಂದರ್ಭದಲ್ಲಿ ದುಡ್ಡನ್ನು ಹಿಡ್ಕೊಂಡು ಬರ್ತಾರೆ ದುಡ್ಡಿನಿಂದ ಚುನಾವಣೆಯನ್ನ ನಡೆಸಬೇಕು ಅಂತ ಹೇಳಿ ಹಿಂದೆ ಒಂದು ಸಾರ್ತಿ ಬಹಳಷ್ಟು ಬೇರೆ ಬೇರೆ ಪಕ್ಷದವರು ಬಹಳಷ್ಟು ದುಡ್ಡು ತಗೊಂಡು ಬಂದು ನಮ್ಮ ಎದುರುಗಡೆ ಚುನಾವಣೆ ಮಾಡುವಂಥ ಸಂದರ್ಭದಲ್ಲಿ
ಕಲಬುರಗಿ ದಕ್ಷಿಣದ ದಕ್ಷಿಣ ಮತಕ್ಷೇತ್ರದ ಮತದಾರರು ನಾವು ದುಡ್ಡಿಗಾಗಿ ನಮ್ಮ ಓಟನ್ನು ಮಾರೋದಿಲ್ಲ ಯಾರು ನಮ್ಮ ಸೇವೆಯನ್ನು ಮಾಡ್ತಾರೆ ನಾವು ಅವರಿಗೆ ಆಶೀರ್ವಾದ ಮಾಡ್ತೇವೆ ಅಂತ ಹೇಳಿ ತಾವು ಹಿಂದೆನೆ ಒಂದು ಸಾರಿ ತಾವು ತೋರಿಸ್ಕೊಟ್ಟಿದ್ದೀರಿ ಮುಂದೆನೂ ಕೂಡ ತಾವು ಅದೇ ರೀತಿಯಾಗಿ ನನ್ನ ಮೇಲೆ ಒಂದು ಆಶೀರ್ವಾದವನ್ನು ಮಾಡ್ತೀರಿ ಅಂತನೋ ಒಂದು ಸಂಪೂರ್ಣ ವಿಶ್ವಾಸ ನನಗಿದೆ ಅಂತನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ವಿಶೇಷವಾಗಿ ನಮ್ಮ ಕಾಳಪ್ಪ ಸಾಹೇಬರು ನಮ್ಮ ನಾರಾಯಣ ಅವರು ನಮ್ಮ ನಮ್ಮ ಎ ಡಬ್ಲ್ಯೂಗಳಾದಂಥ ಕಂಟೆಪ್ಪ ಸಾಹೇಬರು ಅವರೆಲ್ಲ ಅಧಿಕಾರಿಗಳು ಇವತ್ತು ಭಾಳಷ್ಟು ಸಹಕಾರ ಕೊಟ್ಟಿದ್ದಾರೆ. ಕೋವಿಡ್ನಲ್ಲಿಯೂ ಕೂಡ ನಾನು ಅನೇಕ ಬಾರಿ ಅವ್ರಿಗೆ ಹೇಳಿದೆ, ಸಾಹೇಬರೇ ನೀವು ಕೆಲಸ ಪ್ರಾರಂಭ ಮಾಡಿರಿ, ಕೆಲಸ ನಿಲ್ಲೋದು ಬೇಡ, ನಾವು ಕೋವಿಡ್ ನಂತರ ಬೇಕಾದರೂ ಅವೆಲ್ಲವನ್ನು ಕೂಡ ನಾವು ಪೂಜೆ ಮಾಡೋಣ ಅಂತಂದಿದ್ದಕ್ಕಾಗಿ ಇವತ್ತಿನ ದಿವಸ ಅವೆಲ್ಲ ಕೆಲಸಗಳನ್ನು ಚಾಲನೆಯನ್ನು ಕೊಟ್ಟಿರುವಂಥದ್ದು. ಹೀಗಾಗಿ ತಾವೆಲ್ಲರೂ ಕೂಡ ಇನ್ನೊಮ್ಮೆ ಏನು ಸಾವಳ್ಗಿ ಗ್ರಾಮ ಇಡೀ ನನ್ನ ಪಟ್ಟಣ ಏನು ಹೋಬಳಿ ಬರುತ್ತೆ ಅದರ ಹೃದಯ ಯಾವುದು ಅಂತಂದರೆ ಸಾವಳ್ಗಿ ಅಂದರೆ ಭಾಳ ದೊಡ್ಡ ಗ್ರಾಮ ಇದೆ ಇದು. ನಮ್ಮ ಪಟ್ನಾ ಸರ್ಕಲ್ನಲ್ಲಿ ಈ ಸುಮಾರು 20 ಹಳ್ಳಿಗಳಲ್ಲಿ ಅತ್ಯಂತ ದೊಡ್ಡದು ಹಳ್ಳಿ ಅಂತಂದರೆ ಅದು ನಮ್ಮ ಸಾವಳ್ಗಿ ಗ್ರಾಮ. ಹೀಗಾಗಿ ಇದು ಒಂದು ನಮ್ಮ ಹೃದಯ ಇದ್ದ ಥರ ನಾವು ಏನಾದರೂ ನಿಮ್ಗೆ ಗೊತ್ತಿದೆ ಮನುಷ್ಯನ ಹೃದಯ ನಿಂತು ಹೋಗ್ಬಿಟ್ರೆ ಮನುಷ್ಯ ಸಾಯ್ತಾನೆ. ಹಾಗಾಗಿ ಸಾವಳ್ಗಿ ಅಂದರೆ ಇದು ನಮ್ಮ ಹೃದಯ, ನಮ್ಮ ಹೃದಯ ನಮಗೆ ಶಕ್ತಿ ನೀಡಿದಾಗ ಮಾತ್ರ ನಾವು ಚಲಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕಾಗಿ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ಈ ಬಾರಿ ಇನ್ನೂ ಹೆಚ್ಚಿನ ರೀತಿಯಿಂದ ನನ್ನ ಮೇಲೆ ಇರಬೇಕು ಅಂತ ಹೇಳಿ ನಿಮ್ಮೆಲ್ಲರಲ್ಲೂ ಕೂಡ ವಿನಂತಿಯನ್ನು ಮಾಡಿ ಇನ್ನೊಮ್ಮೆ ಗ್ರಾಮದ ಎಲ್ಲ ಹಿರಿಯರು ಇವತ್ತು ಎಲ್ಲರ ಪರಿಚಯ ನನಗೆ ವೈಯಕ್ತಿಕವಾಗಿಯೂ ಕೂಡ ಇದೆ, ಆದರೆ ಸಮಯ ಅಭಾವ ಇರೋದ್ರಿಂದ ನಾನು ಯಾರ್ದೂ ಕೂಡ ಹೆಸರು ತಗೊಂಡಿಲ್ಲ ಅಂತ ಹೇಳಿ ತಾವು ಯಾರೂ ಕೂಡ ಅನ್ಯತಾ ಭಾವಿಸ್ಬೇಡ್ದು. ನಮ್ಮ ಮಡಿವಾಳಪ್ಪ ಅಣ್ಣವರು, ನಮ್ಮ ರುತನ ಅಣ್ಣವರು, ಚನ್ನು ಸೌಕಾರ ಅವರು, ನಮ್ಮ ಪಂಡಿತ್ ಅಣ್ಣವರು, ಗುಂಡಪ್ಪ ಕಾಕ ಅವರು, ಅನೇಕ ಜನ ಇಲ್ಲೆಲ್ಲ ಭಾಳಷ್ಟು ಜನ ಹಿರಿಯರೆಲ್ಲರೂ ಕೂಡ ತಾವು ನಿಂತಿದ್ದೀರಿ. ಇನ್ನೊಮ್ಮೆ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ನಿಮ್ಮ ಮನೆ ಮಕ್ಕಳ ಮೇಲೆ ಹೆಂಗಿರುತ್ತೆ ಅದೇ ಮಾದರಿಯಲ್ಲಿ ನನ್ನ ಮೇಲೂ ಕೂಡ ನಿಮ್ಮ ಮನೆ ಮಗನಾಗಿ ನಿಮ್ಮ ಒಬ್ಬ ಸೇವಕನಾಗಿ ನಿಮ್ಮ ಜೊತೆಯಲ್ಲಿ ಯಾವತ್ತೂ ಕೂಡ ಇರ್ತೇನೆ ಅಂತನ್ನುವ ಮಾತನ್ನು ಇನ್ನೊಮ್ಮೆ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಕರೆಸಿ ಮಾತಾಡಲಿಕ್ಕೆ ಇಷ್ಟೊಂದು ಅದ್ದೂರಿಯಾಗಿ ತಾವು ಮೆರವಣಿಗೆಯನ್ನು ಮಾಡಿ ಸ್ವಾಗತವನ್ನು ಕೋರಿ ನನಗೆ ಈ ಒಂದು ಪ್ರೀತಿ ತೋರಿಸಿದ್ದಕ್ಕಾಗಿ ನಾನು ಯಾವತ್ತೂ ಕೂಡ ಸಾವಳ್ಗಿ ಗ್ರಾಮದ ಪ್ರೀತಿ ವಿಶ್ವಾಸದ ಋಣ ನನ್ನ ಜೀವನದಲ್ಲಿ ನಾನು ಯಾವತ್ತೂ ಕೂಡ ಅದು ಮರೆಯೋದಿಲ್ಲ ಅಂತನ್ನುವ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.